ಎಲ್ಲರಿಗೂ ನಮಸ್ಕಾರಗಳು. ನಾನು ಇವತ್ತು ಗಣಿಕೆಸೊಪ್ಪಿನ ತಂಬುಳಿ ಏನು ಮಾಡುವುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಗಣಿಕೆಸೊಪ್ಪಿನ ಎಲೆ ಮತ್ತು ಹೂಗಳನ್ನು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ. ಸಾಮಾನುಗಳು ಒಂದು ಹಿಡಿ ಕಾಯಿ ತುರಿ, ಸೊ ಸ್ವಲ್ಪ ಜೀರಿಗೆ, ಮನೆಗೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ತುಪ್ಪ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ಪು ಮೊಸರು. ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿ ಇಡಿ. ಕಾಳುಮೆಣಸು, ಸ್ವಲ್ಪ ಜೀರಿಗೆ, ಆಚೆ ಸ್ವಲ್ಪ ಸ್ವಲ್ಪ ಬಿಸಿಯಾಗಬೇಕು. ಸ್ವಲ್ಪ ಕಾಳುಮೆಣಸು, ಜೀರಿಗೆ ಹುರಿಬೇಕು, ಸಾಕು. ಇಷ್ಟು ಹುರಿಗೆ ಒಂದು 3 ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಆದಮೇಲೆ ಈ ಸೊಪ್ಪನ್ನು ಹಾಕಿ, ಗಣಿಗೆ ಸೊಪ್ಪು ನಾವು ಇಟ್ಟಿದ್ದೀವಿಲ್ಲ ಆ ಸೊಪ್ಪನ್ನು ಹಾಕಿ. ಬಾಡಬೇಕಿದೆ, ಹಸಿ ಹಸಿ ಇರಬಾರ್ದು, ಸ್ವಲ್ಪ ಸ್ವಲ್ಪ ಬಾಡಬೇಕು, ಹಸಿ ಸ್ವಲ್ಪ ಇರಬಾರ್ದಿದ್ದು ಇನ್ನೂ ಬಾಡಬೇಕು. ಬಾಡಿಸ್ಬೇಕು ಹಸಿ ತೆಂಗಿನಕಾಯಿನ, ಸ್ವಲ್ಪ ಬಾಡಿಸ್ಬೇಕು ಕಾಯಿನೂ. ಬಾಡಿಸ್ಬೇಕು ಸೊಪ್ಪು, ಸೊಪ್ಪು ಬಾಡಿ ಆದಮೇಲೆ ಕಾಯಿನೂ ಸ್ವಲ್ಪ ಬಾಡಿಸ್ಬೇಕು. ಬಾಡಿಸ್ತಾ ಇರಿ, ಸೊಪ್ಪು ಬಾಡಿ ಆದಮೇಲೆ ತೆಂಗಿನಕಾಯಿ ಹಾಕಿದೆ ನಾನು, ತೆಂಗಿನಕಾಯಿನೂ ಸ್ವಲ್ಪ ಬಾಡಿತು. ಹೀಗೆ ಬಾಡಿಸ್ತಾ ಇರಿ, ಬಾಡ್ತಾ ಇದೆ ನಾನು, ಸ್ವಲ್ಪ ಬಾಡ್ತು, ತೆಂಗಿನಕಾಯಿ ಎಲ್ಲ ಬಾಡ್ತು. ಸ್ಟವ್ ಆಫ್ ಮಾಡ್ತೀನಿ ಇವಾಗ. ಗಣಿಕೆ ಸೊಪ್ಪನ್ನು ಕಾಯಿ ತುರಿನ ಬಾಡಿದ್ರನ್ನ ಮೆಣಸಿನಕಾಳು ಮತ್ತು ಜೀರಿಗೆನ ಹುರಿದಿಟ್ಕೊಂಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡಿದೆ, ಅದಕ್ಕೆ ಮಿಕ್ಸ್ ಮಾಡಿದೆ. ಈಗ ಮಿಕ್ಸಿ ಬಟ್ಲಿಗೆಲ್ಲ ಹಾಕ್ತಾ ಇದ್ದೀನಿ ಹುರಿದಿದ್ದೆಲ್ಲ, ಸೊಪ್ಪು ಮತ್ತು ಇದು ತೆಂಗಿನಕಾಯಿ ತುರಿಯೆಲ್ಲ ಹುರಿದಿದ್ದು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿ, ಅದರಾಗೆ ಹಾಕ್ಕೊಳ್ಳಿ. ಒಂದು ಪಾತ್ರೆಗೆ ಹಾಕ್ಬಿಡಿ. ನಾನು ಈಗ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ. ತುಪ್ಪ ಹಾಕ್ತಾ ಇದ್ದೀನಿ, 2 ಸ್ಪೂನ್ ಸಾಕು. 2 ಸ್ಪೂನ್ ತುಪ್ಪ ಹಾಕಿದೆ, ಆಮೇಲೆ ಸಾಸಿವೆ ಮತ್ತು ಜೀರಿಗೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕಿ, ಸಾಸಿವೆ ಸಿಡಿತಾ ಇದೆ, ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ. ಒಗ್ಗರಣೆ ರೆಡಿ ಆಯ್ತು.
ಆಯಿತು. ಮಾಡಿದ ತಂಬೋಳಿಗೆ ಒಗ್ಗರಣೆಯನ್ನು ಹಾಕಿ ಗಣಿಕ ಸೊಪ್ಪಿನ ತಂಬೋಳಿ. ಈಗ ತಂಬೋಳಿ ರೆಡಿ ಇದೆ. ತಂಬೋಳಿಯನ್ನು ಅನ್ನದ ಜೊತೆ ಸೇರಿಸಿ ಊಟ ಮಾಡಿ ನೋಡಿ, ತುಂಬ ಒಳ್ಳೆಯದು.